ನಮಸ್ತೆ ಫ್ರೆಂಡ್ಸ್. ಹಿಂದಿನ ಒಂದು ಅವಧಿಯಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ಅವಧಿಯಲ್ಲಿ ವರ್ಧನ ಸಾಮ್ರಾಜ್ಯದ ಬಗ್ಗೆ ನೋಡ್ಕೊಳ್ತಾ ಹೋಗುವ. ವರ್ಧನರು ಅಂದರೆ ಥಾನೇಶ್ವರದ ವರ್ಧನರು. ಇವರ ರಾಜಧಾನಿ ಥಾನೇಶ್ವರ. ಇದರ ಸ್ಥಾಪಕ ಪುಷ್ಯಭೂತಿ. ಅವನ ನಂತರ ಪ್ರಭಾಕರ ವರ್ಧನ ಆಳ್ವಿಕೆಗೆ ಬರ್ತಾನೆ. ತದನಂತರ ರಾಜವರ್ಧನ, ಆಮೇಲೆ ಹರ್ಷವರ್ಧನ ಆಳ್ವಿಕೆಗೆ ಬರ್ತಾನೆ. ಹರ್ಷವರ್ಧನ ಕ್ರಿಸ್ತಶಕ 606 647 ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ತಾನು ಅಧಿಕಾರಕ್ಕೆ ಬಂದಂತಹ ವರ್ಷವಾದ ಕ್ರಿಸ್ತಶಕ 606 ಹರ್ಷಶಕೆ ಅಂತ ಆರಂಭ ಮಾಡ್ತಾನೆ. ಇವನಿಗಿದ್ದಂತಹ ಬಿರುದುಗಳು ಶಿಲಾದಿತ್ಯ, ಉತ್ತರ ಪಥೇಶ್ವರ, ಇವು ಹರ್ಷವರ್ಧನನ ಬಿರುದುಗಳು. ಇವನು ರಾಜಧಾನಿಯನ್ನು ಥಾನೇಶ್ವರದಿಂದ ಕನೌಜಕ್ಕೆ ವರ್ಗಾವಣೆ ಮಾಡ್ತಾನೆ. ಇವನು ಕೈಗೊಂಡಂತಹ ಯುದ್ಧಗಳು ಮೊದಲನೇದಾಗಿ ಗೌಡ ದೇಶದ ದೊರೆಯಾದಂತಹ ಶಶಾಂಕನ ವಿರುದ್ಧ ಯುದ್ಧ ಮಾಡ್ತಾನೆ. ಈ ಯುದ್ಧ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಹರ್ಷವರ್ಧನನಿಗೆ ಸಹೋದರಿ ಇದ್ಲು. ಸೌಂದರ್ಯವತಿಯಾದಂತಹ ರಾಜಶ್ರೀಯನ್ನು ಗೌಡ ದೇಶದ ದೊರೆ ಶಶಾಂಕ ಅಪಹರಣ ಮಾಡ್ತಾನೆ. ಸೊ ಹರ್ಷವರ್ಧನ ಗೌಡ ದೇಶದ ಶಶಾಂಕನ ವಿರುದ್ಧ ಯುದ್ಧವನ್ನು ಸಾರ್ತಾನೆ. ತನ್ನ ಸಹೋದರಿಯನ್ನು ಬಿಡುಗಡೆ ಮಾಡಿಕೊಂಡು ಕರ್ಕೊಂಡು ಬರ್ತಾನೆ. ಅದರ ನಂತರ ನರ್ಮದಾ ನದಿ ಕದನ, ಕ್ರಿಸ್ತಶಕ 630 to 634 ಅವಧಿಯಲ್ಲಿ. ಇದನ್ನು ಕೇಳಿದರೂ ಕೇಳಬಹುದು ನರ್ಮದಾ ನದಿಯ ಕದನ ಅಂತ. ಎರಡು ಆಬ್ಜೆಕ್ಟಿವ್ ಕ್ವೆಶನನ್ನು ಕೇಳ್ಬೋದು, ಇಲ್ಲ ಅಂತೇಳಿ 2 or 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಈ ಹರ್ಷವರ್ಧನ ಮತ್ತು ಎರಡನೇ ಪುಲಕೇಶಿಯ ನಡುವೆ ನಡೆದಂತಹ ಯುದ್ಧ ಇದು. ಎರಡನೇ ಪುಲಕೇಶಿ ಆಗಿನ ಕಾಲದಲ್ಲಿ ದಕ್ಷಿಣ ಪಥೇಶ್ವರ ಅನ್ನುವಂಥ ಬಿರುದನ್ನು ಪಡ್ಕೊಂಡು ದಕ್ಷಿಣ ಭಾಗವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಇಬ್ಬರ ನಡುವೆ ಯುದ್ಧ ಆಗುತ್ತೆ. ಹರ್ಷವರ್ಧನನಿಗೂ ಕೂಡ ಬಯಕೆ ಆಗುತ್ತೆ, ತಾನು ದಕ್ಷಿಣದ ಪ್ರಾಂತ್ಯಗಳನ್ನು ಕೂಡ ಗೆಲ್ಲಬೇಕು ಅಂತ. ಹಾಗೆ ಇವನು ಎರಡನೇ ಪುಲಕೇಶಿಯ ಮೇಲೆ ಯುದ್ಧವನ್ನು ಸಾರ್ತಾನೆ. ಈ ಒಂದು ಯುದ್ಧದಲ್ಲಿ ಎರಡನೇ ಪುಲಕೇಶಿ ಗೆಲ್ತಾನೆ. ಆಮೇಲೆ ಇವರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಈ ನರ್ಮದಾ ನದಿ ಗಡಿರೇಖೆ ಎರಡು ಸಾಮ್ರಾಜ್ಯದವರಿಗೆ ಗಡಿರೇಖೆ ಆಗಬೇಕು ಅಂತ ಒಪ್ಪಂದ ಮಾಡಿಕೊಂಡು ಈ ಯುದ್ಧವನ್ನು ಇವರು ಅಲ್ಲಿಗೆ ಕೊನೆಗಾಣಿಸ್ತಾರೆ. ಹರ್ಷವರ್ಧನನನ್ನು ಸೋಲಿಸಿದ ನಂತರ ಇಮ್ಮಡಿ ಪುಲಕೇಶಿ ಪರಮೇಶ್ವರ ಎನ್ನುವಂತಹ ಬಿರುದನ್ನು ಪಡ್ಕೊಂಡು ದಕ್ಷಿಣದ ಭಾಗವನ್ನು ಆಳ್ವಿಕೆ ಮಾಡ್ತಾನೆ. ಅದನಂತರ ಹರ್ಷವರ್ಧನ ಮೊದಲು ಇವನು ಶೈವ ಧರ್ಮದ ಅನುಯಾಯಿಯಾಗಿದ್ದ, ನಂತರ ಇವನು ಬೌದ್ಧ ಧರ್ಮದ ಹೀನಾಯನ ಪಂಥವನ್ನು ಅನುಸರಿಸ್ತಾನೆ. ಆಮೇಲೆ ಚೀನಾದ ಯಾತ್ರಿಕ ಹ್ಯೂಯನ್ ಸಾಂಗ್ ಇದೇ ಒಂದು ಕಾಲದಲ್ಲಿ ಭಾರತಕ್ಕೆ ಪ್ರವಾಸ ಕೈಗೊಳ್ತಾನೆ. ಇವನ ಒಂದು ಪ್ರಭಾವದಿಂದಾಗಿ ಹರ್ಷವರ್ಧನ ತಾನು ಮಹಾಯಾನ ಪಂಥವನ್ನು ಅನುಸರಿಸ್ತಾನೆ. ಹ್ಯೂಯನ್ ಸಾಂಗನ ಪ್ರಭಾವಕ್ಕೆ ಒಳಗಾದಂತಹ ಹರ್ಷವರ್ಧನ ಮಹಾಯಾನ ಪಂಥವನ್ನು ಅನುಸರಿಸ್ತಾನೆ. ಮತ್ತು ಈ ಹ್ಯೂಯನ್ ಸಾಂಗನಿಗೆ, ಇವನು ಚೀನಾದ ಯಾತ್ರಿಕನಾಗಿದ್ದ, ಇವನನ್ನು ಸತ್ಕಾರ ಮಾಡಬೇಕು ಅನ್ನೋ ಒಂದು ಬಯಕೆಯಲ್ಲಿ ಕನೌಜದಲ್ಲಿ ಒಂದು ಬೌದ್ಧ ಸಭೆಯನ್ನು ಏರ್ಪಡಿಸ್ತಾನೆ. ಕನೌಜದಲ್ಲಿ ಬೌದ್ಧ ಸಭೆಯನ್ನು ಕ್ರಿಸ್ತಶಕ 643 ಯುವನ್ ಸಾಂಗನಿಗೆ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಏರ್ಪಡಿಸ್ತಾನೆ. ತದನಂತರ ಇವನು ಸರ್ವಧರ್ಮ ಸಭೆ ಎನ್ನುವಂತಹ ಒಂದು ಪ್ರಯಾಗದಲ್ಲಿ ಸರ್ವಧರ್ಮ ಸಭೆಯನ್ನು ಏರ್ಪಡಿಸ್ತಾನೆ. ಇದು ಅಲಹಾಬಾದ್ನ ಉತ್ತರ ಪ್ರದೇಶ ಅಲಹಾಬಾದ್ನಲ್ಲಿದೆ. ಪ್ರಯಾಗ ಅಂದರೆ ಅಲಹಾಬಾದು, ಉತ್ತರ ಪ್ರದೇಶದಲ್ಲಿರುವಂಥದ್ದು. ಇಲ್ಲಿ ಎಲ್ಲ ಧರ್ಮದವರಿಗೂ ಅವಕಾಶವನ್ನು ಕಲ್ಪಿಸ್ಕೊಡ್ತಾನೆ. ಈ ಒಂದು ಪ್ರಯಾಗದ ಸಭೆಯಲ್ಲಿ ಅಥವಾ ಸರ್ವಧರ್ಮ ಸಭೆಯಲ್ಲಿ ಎಲ್ಲ ಧರ್ಮದವರಿಗೂ ಒಂದು ಕೂಡಲಿಕ್ಕೆ ಇರುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಇದೇ ಸರ್ವಧರ್ಮ ಮಹಾಸಭೆ. ಇದು ನರ್ಮದಾ ನದಿ ತೀರದಲ್ಲಿ ನಡೆದಂತಹ ಸಭೆ. ಇಲ್ಲಿ 500,000 ಹೆಚ್ಚು ಜನರು ಭಾಗವಹಿಸಿದ್ದರು. 75 ದಿನಗಳವರೆಗೆ ಈ ಒಂದು ಸರ್ವಧರ್ಮ ಸಭೆ ನಡೆದಿತ್ತು. ಇದನ್ನು ಮುಂದುವರಿಸಿಕೊಂಡು 5 ಈ ಒಂದು ಸಭೆಯನ್ನು ನಡೆಸಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಡ್ತಾನೆ. ಸರ್ವಧರ್ಮ ಸಭೆಯ ಬಗ್ಗೆ ಕೇಳಬಹುದು. ಇದು ನಡೆದಂತಹದ್ದು ಕ್ರಿಸ್ತಶಕ 643 ಸರ್ವಧರ್ಮ ಮಹಾಸಭೆ. ಇದು ಪ್ರಯಾಗದಲ್ಲಿ ನಡೆದಂತಹ ಒಂದು ಸಭೆ ಅಲಹಾಬಾದ್ನ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ.
ಇದು ನರ್ಮದಾ ನದಿ ತೀರದಲ್ಲಿ ನಡೆದಂತಹ ಒಂದು ಸಭೆ. 5 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು. 75 ದಿನಗಳವರೆಗೆ ಇದು ಮುಂದುವರಿಸ್ಕೊಂಡೋಯಿತು. ಆಮೇಲೆ ಇದು 5 ವರ್ಷಕ್ಕೊಮ್ಮೆ ನಡೆಯುವಂಥ ಅವಕಾಶ ಕೂಡ ಈ ಒಂದು ಸಭೆಗೆ ಇತ್ತು ಅನ್ನುವಂಥದ್ದು ಇತಿಹಾಸದಲ್ಲಿ ಇದೆ. ಇವಿಷ್ಟು ಇದರ ಬಗ್ಗೆ ಬರೀಬೇಕಾದಂತಹ ಮಾಹಿತಿ. ಅದರ ನಂತರ ಇವನ ಒಂದು ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯದ ಧರ್ಮಪಾಲ ಅಥವಾ ಕುಲಪತಿ ಕೂಡ ಆಗಿದ್ದ. ಇವನ ನಂತರ ಶೀಲಭದ್ರ ನಳಂದ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ. ಆಮೇಲೆ ವಿಕ್ರಮಶೀಲ ವಿದ್ಯಾಲಯ ಕೂಡ ಇವನ ಕಾಲದಲ್ಲಿ ಸ್ಥಾಪನೆಯಾಯಿತು. ತದನಂತರ ಇವರ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ, ಹರ್ಷವರ್ಧನನು ಕವಿ ಮತ್ತು ನಾಟಕಕಾರ ಕೂಡ ಆಗಿದ್ದ. ನಾಟಕ ಇವನು ಬರೆದಂತಹ ನಾಟಕ ಅಂದರೆ ನಾಗಾನಂದ, ಪ್ರಿಯದರ್ಶಿಕ, ರತ್ನಾವಳಿ, ಇವು ಹರ್ಷವರ್ಧನನ ನಾಟಕಗಳು. ಆಮೇಲೆ ಕಾವ್ಯ, ಕಾದಂಬರಿ ಎನ್ನುವಂತಹ ಒಂದು ಕಾವ್ಯವನ್ನು ಬರೀತಾನೆ. ಇದು ಅಪೂರ್ಣವಾದಂತಹ ಕಾವ್ಯ, ಇದು ಕಾವ್ಯವನ್ನು ಇವನು ಪೂರ್ಣಗೊಳಿಸಲಿಲ್ಲ. ಆಮೇಲೆ ಇವನ ಆಸ್ಥಾನ ಕವಿಯಾದಂತಹ ಬಾಣಭಟನು ಇದನ್ನು ಪೂರ್ಣಗೊಳಿಸ್ತಾನೆ. ಕಾದಂಬರಿ ಎನ್ನುವಂತಹ ಕಾವ್ಯ ಹರ್ಷವರ್ಧನ ಬರೆದಂತಹದ್ದು ಅಪೂರ್ಣವಾಗಿತ್ತು, ಇದನ್ನು ಅವನ ಆಸ್ಥಾನ ಕವಿಯಾದಂಥ ಬಾಣಭಟ ಪೂರ್ಣಗೊಳಿಸ್ತಾನೆ. ಆಮೇಲೆ ಬಾಣಭಟನು ಬರೆದಂತಹ ಇನ್ನೂ ಕೃತಿಗಳು ಅಂತ ಹೇಳಿದರೆ ಹರ್ಷಚರಿತ್ರ, ಚಂಡೀಶತಕ, ಪಾರ್ವತಿ ಪರಿಣಯ, ಇವು ಬಾಣಭಟನು ಬರೆದಂತಹ ಕೃತಿಗಳು. ಹರ್ಷವರ್ಧನ ಆಸ್ಥಾನ ಕವಿ ಯಾರು ಅಂತ ಕೇಳಬಹುದು, ಅಥವಾ ಬಾಣಭಟನ ಕೃತಿಗಳು ಅಂತ ಆಪ್ಷನ್ ಕೊಡ್ಬೋದು, ಅದರಲ್ಲಿ ಯಾವುದಾದ್ರೂ ಮಿಸ್ ಮಾಡಿ ಕೇಳ್ಬೋದು. ಹರ್ಷಚರಿತ್ರ, ಚಂಡೀಶತಕ, ಪಾರ್ವತಿ ಪರಿಣಯ, ಇವು ಬಾಣಭಟನ ಬರೆದಂತಹ ಕೃತಿಗಳು. ಹರ್ಷವರ್ಧನ ಬರೆದಂಥದ್ದು ಕಾದಂಬರಿ, ಇದು ಅಪೂರ್ಣವಾಗಿತ್ತು, ಅದನ್ನು ಬಾಣಭಟನು ಪೂರ್ಣಗೊಳಿಸ್ತಾನೆ. ಆಮೇಲೆ ಮಯೂರ ಕವಿ, ಇವನು ಸೂರ್ಯಶತಕ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಆಮೇಲೆ ಕಲ್ಲಣ ಕೂಡ ಇವನ ಆಸ್ಥಾನದಲ್ಲಿದ್ದ. ಇವನು ರಾಜತರಂಗಿಣಿ ಎನ್ನುವಂತಹ ಕೃತಿಯನ್ನು ಬರೀತಾನೆ. ಇದು ಕಾಶ್ಮೀರದ ಇತಿಹಾಸವನ್ನು ಹೇಳುತ್ತೆ. ಕಾಶ್ಮೀರದ ಇತಿಹಾಸವನ್ನು ಹೇಳುವಂತಹ ಕೃತಿ ಯಾವುದು ಅಂತ ಕೇಳಿದರೆ ರಾಜತರಂಗಿಣಿ, ಇದನ್ನು ಬರೆದಂತಹವರು ಕಲ್ಲಣ. ಆಮೇಲೆ ಚೀನಾದ ಪ್ರವಾಸಿ ಹ್ಯುಯನ್ಸಾಂಗ್, ಈ ಒಂದು ಕಾಲದಲ್ಲಿ ಭಾರತಕ್ಕೆ ಪ್ರವಾಸ ಕೈಗೊಂಡಿದ್ದ, ಇವನು ಬರೆದಂತಹ ಕೃತಿ ಸಿ ಯು ಕಿ, ಇದು ಹ್ಯುಯನ್ಸಾಂಗ್ನ ಕೃತಿ. 14 ವರ್ಷಗಳ ಕಾಲ ಇವನು ಭಾರತ ಪ್ರವಾಸವನ್ನು ಮಾಡಿದ್ದ. 74 ಕೃತಿಗಳನ್ನು ಚೀನಾ ಭಾಷೆಗೆ ತರ್ಜುಮೆ ಮಾಡಿದ್ದ. ಇವನು ಭಾರತಕ್ಕೆ ಬರಲಿಕ್ಕೆ ಕಾರಣ ನಳಂದ ವಿಶ್ವವಿದ್ಯಾಲಯದ ಇವನು ವಿದ್ಯಾರ್ಥಿಯಾಗಿದ್ದ. ವಿದ್ಯಾಭ್ಯಾಸಕ್ಕೋಸ್ಕರ ಇವನು ಭಾರತಕ್ಕೆ ಬಂದಿದ್ದ. ಆಮೇಲೆ ಇಲ್ಲಿ ಕಲಿತುಬಿಟ್ಟು ಸಂಸ್ಕೃತ, ಪಾಳಿ, ಪ್ರಾಕೃತ ಈ ಎಲ್ಲ ಭಾಷೆಗಳನ್ನು ಕಲಿತು ಇಲ್ಲೇ ಇವನು ಶಿಕ್ಷಕನಾಗಿ ನಳಂದ ವಿಶ್ವವಿದ್ಯಾಲಯದಲ್ಲೇ ಶಿಕ್ಷಕನಾಗಿ ವೃತ್ತಿಯನ್ನು ಕೈಗೊಳ್ತಾನೆ. ಆಮೇಲೆ ನಳಂದ ವಿಶ್ವವಿದ್ಯಾಲಯ ನಿಲಯದ ಬಗ್ಗೆ ಕೇಳಬಹುದು. ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಪಾಲಿ ಮತ್ತು ಬೌದ್ಧ ಧರ್ಮವನ್ನು ವಿಶೇಷವಾಗಿ ಬೋಧಿಸಲಾಗ್ತಿತ್ತು. ಚೀನಾ, ಜಪಾನ್, ಟಿಬೆಟ್ ಮುಂತಾದ ವಿದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದರು. ಇದನ್ನು 1205ರಲ್ಲಿ ಭಕ್ತಿಯಾರ್ ಖಿಲ್ಜಿ ಹಾಳುಗಡವಿ ಬೌದ್ಧ ಗ್ರಂಥಗಳಿಗೆ ಬೆಂಕಿಯನ್ನು ಹಚ್ಚುತ್ತಾನೆ. 1205ರಲ್ಲಿ ಭಕ್ತಿಯಾರ್ ಖಿಲ್ಜಿ ಇದನ್ನು ಹಾಳುಗಡವಿ ಬೌದ್ಧ ಗ್ರಂಥಗಳಿಗೆ ಬೆಂಕಿಯನ್ನು ಹಚ್ಚುತ್ತಾನೆ. ಇವನು ನಳಂದ ವಿಶ್ವವಿದ್ಯಾಲಯ ಬಿಹಾರ್ ರಾಜ್ಯದಲ್ಲಿದೆ. ಇದರ ಸ್ಥಾಪಕ ನರಸಿಂಹ ಗುಪ್ತ. ಆಮೇಲೆ ಹರ್ಷವರ್ಧನನ ಆಸ್ಥಾನದಲ್ಲಿಂದ ದಂಡಪಾಕ್ಷಿಕ ಎಂಬ ಅಧಿಕಾರಿ ಕಾನೂನು ಸಲಹೆಯನ್ನು ನೀಡ್ತಾ ಇದ್ದ. ಹರ್ಷವರ್ಧನನ ಆಸ್ಥಾನದಲ್ಲಿದ್ದಂತಹ ದಂಡಪಾಕ್ಷಿಕ ಎಂಬಂಥ ಅಧಿಕಾರಿ ಕಾನೂನು ಸಲಹೆಯನ್ನು ನೀಡುತ್ತಿದ್ದ. ಆಮೇಲೆ ಕೆಲವೊಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನನ್ನು ರೆಡಿ ಮಾಡಿದ್ದೀನಿ, ನೋಡ್ಕೊಳ್ತಾ ಹೋಗುವ. ಉತ್ತರಾಪತೇಶ್ವರ ಎಂಬ ಬಿರುದು ಹೊಂದಿದ್ದ ಅರಸ ಯಾರು? ಉತ್ತರಾಪತೇಶ್ವರ ಎಂಬ ಬಿರುದನ್ನು ಹೊಂದಿದ್ದಂಥ ಅರಸ ಯಾರು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ಸ್ ಇವೆ: ಇಮ್ಮಡಿ ಪುಲಕೇಶಿ, ಹರ್ಷವರ್ಧನ, ಧ್ರುವಸೇನ, ಸಶಾಂಕ. ಇವರಲ್ಲಿ ಉತ್ತರಾಪತೇಶ್ವರ ಎನ್ನುವಂಥ ಬಿರುದನ್ನು ಹೊಂದಿದ ಅರಸ ಯಾರು ಅಂತ. ಇದಕ್ಕೆ ಸರಿಯಾದಂತಹ ಆನ್ಸರ್ ಹರ್ಷವರ್ಧನ. ಇವನು ಉತ್ತರಾಪತೇಶ್ವರ ಎನ್ನುವಂತಹ ಬಿರುದನ್ನು ಹೊಂದಿದ್ದ. ಆಮೇಲೆ ಹರ್ಷನು ಪುಲಕೇಶಿಯ ವಿರುದ್ಧ ಯುದ್ಧವನ್ನು ಘೋಷಿಸಿ ತಾನೇ ಸೋಲನ್ನು ಅನುಭವಿಸಿದ ಬಗ್ಗೆ ಮಾಹಿತಿ ನೀಡುವ ಆಕರಗಳು ಯಾವುದು? ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಯಾವ ಆಕರ ನೀಡುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ: ಐಹೊಳೆ ಶಾಸನ, ಹ್ಯುಯನ್ಸಾಂಗ್ನ ಸಿ ಯು ಕಿ, ಬಾಣಭಟ್ಟನ ಹರ್ಷಚರಿತ, ಕಲ್ಲಣನ ರಾಜತರಂಗಿಣಿ. ಇವು 4 ಆಪ್ಷನಲ್ಲಿ ಯಾವುದು ಹರ್ಷವರ್ಧನನು ಪುಲಕೇಶಿಯ ವಿರುದ್ಧ ಯುದ್ಧವನ್ನು ಸಾರಿದಾಗ
ಅವನು ಅನುಭವಿಸಿದಂಥ ಸೋಲು ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹದ್ದು ಯಾವುದು ಅಂತ. ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ ಇವು ಐಹೊಳೆಯ ಶಾಸನ ಮತ್ತು ಯುಎನ್ ಸಾಂಗನ್ನು ಬರೆದಂತಹ ಸಿ ಯು ಕೆ. ಇವೆರಡು ಹರ್ಷವರ್ಧನನ ಈ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡ್ತವೆ. ಆಮೇಲೆ ಕನೌಜಿನ ಧರ್ಮಸಭೆಯನ್ನು ಸಂಘಟಿಸಿದವನು, ಕನೌಜಿನ ಧರ್ಮಸಭೆಯನ್ನು ಸಂಘಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸಿಗಿದೆ ಹ್ಯೂಯನ್ ಸಾಂಗ್, ದಿಗ್ನಾನ್, ಧರ್ಮಪಾಲ, ಧರ್ಮಕೀರ್ತಿ. ಇವು ನಾಲ್ಕು ಮಂದಿಯಲ್ಲಿ ಕನೌಜಿನ ಧರ್ಮಸಭೆಯನ್ನು ಸಂಘಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಹ್ಯೂಯನ್ ಸಾಂಗ್ ಆಗುತ್ತೆ. ಇದು ಧರ್ಮಸಭೆಯನ್ನು ಧರ್ಮಸಭೆಯ ಅಧ್ಯಕ್ಷ ಕೂಡ ಆಗಿದ್ದ. ಸೊ ಇದು ಸರಿಯಾದ ಆನ್ಸರ್ ಆಗುತ್ತೆ. ಆಮೇಲೆ ಹರ್ಷನ ಹಸ್ತಾಕ್ಷರ ಇರುವಂತಹ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಬನ್ಸ್ಕೇರ್ ತಾಮ್ರಪಟ, ಮಧುಬನ್, ಸೋನಂ ತಾಮ್ರಪಟ, ನಳಂದ ಶಾಸನ. ಇವುಗಳಲ್ಲಿ ಹರ್ಷನ ಹಸ್ತಾಕ್ಷರ ಇರುವಂತಹ ಶಾಸನ ಯಾವುದು ಅಂತ. ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಬನ್ಸ್ಕೇರ್ ತಾಮ್ರಪಟ ಶಾಸನ. ತಾಮ್ರಪಟ ಶಾಸನದಲ್ಲಿ ಹರ್ಷನ ಹಸ್ತಾಕ್ಷರ ಇರುವ ಬಗ್ಗೆ ಇತಿಹಾಸ ಇದೆ. ಆಮೇಲೆ ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದವನು ಯಾರು ಅಂತ ಕೇಳಿದ್ದಾರೆ. ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದವನು ಯಾರು? ಆಪ್ಷನ್ ಸಿಗಿದೆ ಅಲ್ಲಾವುದ್ದೀನ್ ಖಿಲ್ಜಿ, ಭಕ್ತಿಯಾರ್ ಖಿಲ್ಜಿ, ಮುಬಾರಕ್ ಖಿಲ್ಜಿ, ಮಲ್ಲಿಕಾಫರ್. ಇವು ನಾಲ್ಕು ಆಪ್ಷನ್ಗಳಲ್ಲಿ ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದವನು ಯಾರು? ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಭಕ್ತಿಯಾರ್ ಖಿಲ್ಜಿ. ಇವನು ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿನ ಬೌದ್ಧ ಗ್ರಂಥಗಳ ಮೇಲೆ ಬೆಂಕಿಯನ್ನು ಹಾಕ್ತಾನೆ. ಸೊ ಫ್ರೆಂಡ್ಸ್, ಇವಿಷ್ಟು ಹರ್ಷವರ್ಧನ ಬಗ್ಗೆ ಇರುವಂತಹ ಮಾಹಿತಿ ಆಗುತ್ತೆ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.